ಅವ್ರ ಜೊತೆಯಲ್ಲಿ ನಮಗೆ ಒಡನಾಟಗಳು ಅನೇಕ ಕಡೆಯಿಂದ ಇದ್ವು. ಅದು ಕಲಾವಿದರ ಸಂಘ ಇರ್ಬೋದು, ವಾಣಿಜ್ಯ ಮಂಡಳಿ ಇರ್ಬೋದು, ಯಾವುದೇ ಇರ್ಬೋದು, ನಿರ್ಮಾಪಕ ಸಂಘದಿಂದ ಮುಖಾಂತರ ಇರ್ಬೋದು, ಯಾವುದೇ ಸಭೆ ಸಮಾರಂಭಗಳಿರಲಿ ಅಲ್ಲಿ ಶಿವರಾಮಣ್ಣ ಇರಲೇಬೇಕು. ಅವ್ರು ಇರ್ತಿದ್ರು, ಅವ್ರಿಗೆ ಎಂಥ ನೋವಿರಲಿ ಆದರೆ ಆ ಜವಾಬ್ದಾರಿಯಿಂದ ಮಾತ್ರ ಶಿವರಾಮ್ಜಿ ಹಿಂದೆ ಹೋಗ್ತಿರಲಿಲ್ಲ. ನನಗೀಗಲೂ ಭಾಳಷ್ಟು ನೆನಪಿದೆ. ನಮ್ಮ ತಾಯಿ ಸಾಹೇಬ ಸಿನಿಮಾದಲ್ಲಿ ಅವರಿಗೆ ಈ ರಾಜ್ಯ ಪ್ರಶಸ್ತಿ ಬಂತು. ತಾಯಿ ಸಾಹೇಬಕ್ಕೆ 45 ದಿನ ಅವರು ಆ ತಂಡದ ಜೊತೆನೇ ಇದ್ದರು. ಅವ್ರ ಕೆಲಸ ಮುಗಿದ್ರೂ ಕೂಡ ಆ ತಂಡದಲ್ಲಿ ಒಬ್ಬರಾಗಿ ಎಲ್ಲರಿಗೂ ಸಹಾಯ ಮಾಡೋದು ಅವ್ರ ದೊಡ್ಡ ಗುಣ. ಶಿವರಾಮಣ್ಣನ ನಾವು ಯಾರೂ ಕೂಡ ಈ ಇಂಡಸ್ಟ್ರಿ ಮರೀಲಿಕ್ಕೆ ಸಾಧ್ಯವಿಲ್ಲ. ಶಿವರಾಮಣ್ಣನ ಸಿನಿಮಾ ಮುಖಾಂತರ ಅನೇಕ ಜನರು ಇರ್ಬೋದು, ಆದರೆ ಸಿನಿಮಾ ಇವತ್ತು ಏನು ಸಿನಿಮಾ ತಂಡ ಇದೆ, ಈ ಸಿನಿಮಾ ಇಂಡಸ್ಟ್ರಿ ಅಂತ ನಾವೇನು ಹೇಳ್ತೀವಿ, ಈ ಇಂಡಸ್ಟ್ರಿ ಮಾತ್ರ ಶಿವರಾಮ್ಜಿಯವರ ಕೊಡುಗೆಯನ್ನು. ಕಲಾವಿದರ ಸಂಘಕ್ಕೆ ರಾಜ್ಕುಮಾರ್ ಅವರು ಯಾವುದೋ ಒಂದು ಕಾರಣಕ್ಕಾಗಿ ಅವರು ಶಿವರಾಮಣ್ಣ ಅವರು ಬದಲಿಗೆ ಬೇರೆ ಯಾರೋ ಬರ್ತಾರೆ ಅಂದಾಗ ರಾಜ್ಕುಮಾರ್ ಅವರು ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದರು. ಅಂದರೆ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕಾಗತ್ತೆ, ಶಿವರಾಮ್ಜಿಯವರ ಕೊಡುಗೆ ಉದ್ಯಮಕ್ಕೆ ಎಷ್ಟಿತ್ತು, ಎಷ್ಟು ಆಪ್ತತೆಯಿಂದ ಇದ್ದರು. ರಾಜ್ಕುಮಾರ್ ಅವರು ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರೀಲಿ ಎಷ್ಟು ಆತ್ಮೀಯತೆಯಿಂದ ಇದ್ದರು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಎಲ್ಲರಿಗೂ ಸಹಾಯ ಮಾಡೋರು, ಆದರೆ ಯಾವತ್ತೂ ತನಗಾಗಿ ಏನೂ ಯಾರನ್ನೂ ಕೇಳಲಿಲ್ಲ ರೀ ಅವರು. ಬಹಳ ಸ್ವಾಭಿಮಾನಿ ಶಿವರಾಮಣ್ಣ, ಯಾರನ್ನೂ ಕೇಳಿಲ್ಲ ಅವರು, ಯಾವತ್ತೂ ಕೇಳಲಿಲ್ಲ. ಯಾರಿಗಾದರೂ ಕಲಾವಿದರು ಅತ್ಯಂತ ಸಂಕಷ್ಟದಿಂದ ಆಸ್ಪತ್ರೆಯಲ್ಲೋ ಅಥವಾ ಅವ್ರಿಗೇನಾದರೂ ಜೀವನಕ್ಕೆ ಕಷ್ಟನೋ ಅಥವಾ ಅವರು ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿ ತೊಂದರೆಯಲ್ಲಿದ್ದರೆ ಎಲ್ಲರಿಗೂ ಫೋನ್ ಮಾಡೋರು, ನನಗೂ ಮಾಡೋರು, ಜಯಮ್ಮ ಏನಾದರೂ ನೋಡು ಜಯಮ್ಮ ಈ ಥರ ಏನಾದರೂ ಮಾಡೋಣಮ್ಮ ಅಂತ. ಅವರೆಲ್ಲರೂ ಮರೆಯೋರು, ಬಟ್ ಶಿವರಾಮಣ್ಣ ಮಾತ್ರ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಫೋನ್ ಮಾಡೋರು. ಜನರನ್ನ ಕಟ್ಟೋ ಗುಣ ರೀ ಅದು, ಒಂದು ಥ್ಯಾಂಕ್ಸ್ ಹೇಳೋರು, ಇನ್ನೊಂದು ಸಮಸ್ಯೆಗೆ ಮತ್ತೆ ಓಡಿ ಹೋಗೋರು. ಶಿವರಾಮಣ್ಣ ಹಾಗೇ ಇದ್ದಿತ್ತು, ಈ ಸಮಸ್ಯೆಯನ್ನು ಮುಗಿಸಿ ಇನ್ನೊಬ್ರಿಗೆ ಇನ್ನೊಂದು ಸಮಸ್ಯೆಗೆ ಹೆಗಲು ಕೊಡೋಕ್ಕೆ ಹೋಗೋರು. ಎಲ್ಲರಿಗೆ ಹೆಗಲು ಕೊಟ್ಟಂಥ ಜೀವ ಇವತ್ತು ತಣ್ಣಗೆ ನೆಮ್ಮದಿಯಿಂದ ಮಲಗಿದೆ. ಇದೇ ಜೀವನ, ನೋವಾಗುತ್ತೆ. ಶಿವರಾಮ್ಜಿ 84 ವರ್ಷ ಅಂತ ನನಗೆ ಮೊನ್ನೆ ಟಿ ವಿಯಲ್ಲಿ ಬರುವಾಗ ನನಗೆ ನಂಬಕ್ಕಾಗಲಿಲ್ಲ. ಅವ್ರ ಮನಸ್ಸು ಮತ್ತು ಅವರ ಶಕ್ತಿ ಚೈತನ್ಯ ಯಾವತ್ತು ಸಣ್ಣ ವಯಸ್ಸಿನವ್ರಿಗಿಂತ ಹೆಚ್ಚಾಗಿತ್ತು. ಯಾವ ನೋವು ನಾವು ನೋಡಿರಲಿಲ್ಲ. ಆದರೆ ಒಂದೇ ಒಂದು ಮಾತು ಹೇಳ್ತೀನಿ, ಶಿವರಾಮಣ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ. ನೋಡಿ, ಆ ಅಯ್ಯಪ್ಪ ಸ್ವಾಮಿಯನ್ನೇ ಆರಾಧನೆ ಮಾಡ್ತಿದ್ದಂಥ ಆ ಜೀವ, ಆ ಅಯ್ಯಪ್ಪ ಸ್ವಾಮಿಯನ್ನೇ ಪೂಜೆ ಮಾಡಿ ಅಯ್ಯಪ್ಪನ ಸ್ವಾಮಿಯಲ್ಲೇ ಕೂತ್ಕೊಂಡಾಗ ಈ ರೀತಿಯಾದಂಥ ಒಂದು ಘಟನೆ ಆಗಿದೆ. ಬಹುಶಃ ದೇವರಿಗೆ ಒಳ್ಳೆಯವರನ್ನೇ ಕರೆಸ್ಕೋತಾರೆ ಅಂತಾರಲ್ಲ, ಹಾಗೆ ಅತ್ಯಂತ ಒಳ್ಳೆಯ ಆತ್ಮವನ್ನು ಆ ಜೀವವನ್ನು ಕರ್ಕೊಂಡಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅಂತ ಕೇಳ್ಕೊತೀನಿ.